ಹಲೋ ಫ್ರೆಂಡ್, ಎಲ್ರಿಗೆ ಸವಿ ಡೈಲಿ ಲವ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂತ ಹೇಳಿದ್ರೆ ಇವತ್ತು ಮಂಗಳವಾರ ಅಲ್ವಾ, ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಹೂ ತಂದಿದ್ದೀನಿ. ನಾನು ನಾನು ಸ್ವಲ್ಪ ಹೂ ಕೊಡಿ ಅಂತ ಹೇಳಿದ್ರೆ ನನಗೆ ಎಷ್ಟು ಹೂ ಕೊಟ್ಟಿದ್ದಾನೆ, ಇಷ್ಟು ಹೂ ಕೊಟ್ಟಿದ್ದಾರೆ. ಫುಲ್ಲು ಬರೀ ರೋಸೇ ಇದೆ ನೋಡಿ, ನೋಡಿ ಫುಲ್ಲು ಬರೀ ರೋಸು, ಅಲ್ಲಿ ಬರೀ ರೋಸ್ ಇದೆ. ಹಾಗಾಗಿ ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮನೇಲಿ ಇರೋದು ಸ್ವಲ್ಪ ಫೋಟೋ, ನಾನು ಇದನ್ನೆಲ್ಲ ಒಂದೊಂದೇ ಮುಡಿಸಿದ್ರೆ ಇನ್ನು ಸುಮ್ಮನೆ ಎಲ್ಲ ಹಾಳಾಗುತ್ತೆ. ನಾನು ಆಲ್ರೆಡಿ ಬೆಳಗ್ಗೆ ತಂದಿದ್ದು ಸ್ವಲ್ಪ ಸಂಜೆ ಅಷ್ಟೊತ್ತಿನ ನೋಡಿ ಇಲ್ಲಿ ಬಾಡೋದಂಗೆ ಆಗ್ಬಿಟ್ಟಿದೆ, ಹಾಳಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂತೇಳಿದ್ರೆ ಹೂವನ್ನು ಕಟ್ಟುತ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸವಿ ಡೈಲಿ ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ, ಮತ್ತು ನನ್ನ ವಾಚ್ ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೋಡಿ ಇಲ್ಲಿ ಇವಾಗ ನಾನೇನು ಮಾಡ್ತೀನಪ್ಪ ಅಂತೇಳಿದ್ರೆ ಫಸ್ಟ್ ಇದನ್ನು ನೋಡಿಲಿ ಹೂನೆಲ್ಲ ಈ ಹೂ ಕಟ್ತೀವಲ್ಲ ಆ ಥರ ಕಟ್ಕೊಬಿಡ್ತೀನಿ, ಚೆನ್ನಾಗಾಗುತ್ತೆ. ಆವಾಗ ಮುಟ್ಸೋದಕ್ಕೆ ಹಾಳಾಗಲ್ಲ ಬೇಗ. ಇಲ್ಲ ಅಂತೇಳಿದ್ರೆ ನೋಡಿಲಿ ಸುಮ್ಮನೆ ಏನಾಗುತ್ತಪ್ಪ ಅಂತೇಳಿದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೂಜಿ ಇದ್ದರೆ ಸೂಜಿಲಿ ಸಹಿತ ಪೋಣಿಸ್ಕೋಬೋದು. ಇಲ್ಲ ಅಂತೇಳಿದ್ರೆ ನೋಡಿಲಿ ಈ ಥರ ಇದು ರೋಸಲ್ವ, ಸ್ವಲ್ಪ ನಿಲ್ಲಲ್ಲ, ಈಸಿ ಆಗುತ್ತೆ, ಮತ್ತು ಚೆನ್ನಾಗಿ ಕಾಣುತ್ತೆ ಅದು. ಅದಕ್ಕೆ ನಾನು ಇದನ್ನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ದಾರದಲ್ಲಿ ಕಟ್ಟಿಬಿಟ್ಟು ಹಾಕ್ತೀನಿ, ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಮತ್ತು ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಅಷ್ಟೆಲ್ಲ ನೋಡ್ತಿರೋರು ಅವರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಚಾನಲ್ನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಬೇಕು. ಹಾಗಾಗಿ ಸ್ವಲ್ಪ ದಿನ ವೀಡಿಯೋಸೇ ಮಾಡಿರಲಿಲ್ಲ ನಾನು, ಈಗ ತಾನೇ ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನೋಡಿಲಿ ಇದು ಭಾರಿ ಕಷ್ಟ. ಸ್ವಲ್ಪ ಹೂ ಕಟ್ಟೋರು ಹೆಂಗೆ ಕಟ್ತಾರಪ್ಪ ಇದನ್ನೆಲ್ಲ, ನನಗೂ ತುಂಬ ಇಷ್ಟ ಹೂ ಕಟ್ಟೋದು ಅಂತ ಹೇಳಿದ್ರೆ. ನೋಡಿ ಮೊದಲು ಹೂ ಕಟ್ಟೋಕ್ಕೇ ಬರ್ತಾಯಿರಲಿಲ್ಲ ನಮಗೆ. ಆವಾಗ ಒಂದು ದಿವಸ ನಮ್ಮ ದೊಡ್ಡಪ್ಪನ ಮಗಳು ಒಂದ್ಸಲ ಅವ್ರ ಮನೆಗೆ ಹೋದಾಗ ಹೂ ಕಟ್ಟೋದು ಹೆಂಗೆ ಅಂತ ಹೇಳಿ, ಅವಳು ಚೆನ್ನಾಗಿ ಕಟ್ತಾಯಿದ್ಲು, ಅವಳು ಹೆಂಗೆ ಕಟ್ತಾಯಿದ್ದು ಈ ಥರ ನೋಡಿಲಿ, ಈ ಥರ ನಾವು ಈಗ ಮಾಮೂಲಿ ಎಲ್ಲ ಹೂ ಕಟ್ತಾರಲ್ಲ ಆ ಥರ ಕಟ್ತಿರಲಿಲ್ಲ. ಯಾವ ಥರ ಅಂತೇಳಿದ್ರೆ ಫಸ್ಟು ಇಲ್ಲಿ ನೋಡಿ ಅವಳು ಯಾವ ಥರ ಕಟ್ತಿದ್ರು, ಒಂದು ಫಸ್ಟು ಒಂದು ಗಂಟು ಹಾಕೋಬಿಡೋದು, ಆ ಗಂಟು ಹಾಕ್ಬಿಟ್ಟು ಅಲ್ಲಿ ನೋಡಿಲಿ ಫಸ್ಟ್ ದಾರನಲ್ಲಿ ಇಲ್ಲಿ ಕಟ್ ಮಾಡ್ಕೋಬೇಕು, ಕಟ್ ಮಾಡಿ ಒಂದು ಗಂಟು ಹಾಕ್ಬಿಟ್ಟು ಅದರೊಳಗೆ ಒಂದಿಷ್ಟು ಹೂಗಳನ್ನ ಸೇರಿಸಿ ಗಂಟು ಹಾಕಿ ಕಟ್ಟೋದು, ಆ ಥರ ಮಾಡ್ತಾಯಿದ್ಲು ಅವಳು, ಆ ಥರ ಮಾಡ್ತಿದ್ಲು. ನಾವು ಈ ಥರ ಎಲ್ಲ ಮಾಡೋಕ್ಕೋದ್ರೆ ಒಂದೊಂದೇ ಕಟ್ಟದಂಗೂ ಒಂದೊಂದು ಹಿಂದ್ ಕಡೆಯಿಂದ ಒಂದೊಂದು ಹೂ ಬಿದ್ದು ಹೋಗೋದು. ಹಾಗಾಗಿ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಓ ಸೇವಂತಿಗೆ ಕೊಡಪ್ಪ ಅಂದರೆ ಸೇವಂತಿಗೆ ಕೊಟ್ಟಿಲ್ಲ, ಒಂದೇ ಒಂದು ಕೊಟ್ಟರು, ಎಲ್ಲ ರೋಸಮ್ಮಗಳೇ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಕಟ್ಟಿಬಿಟ್ಟು ಹಾಕೋಕ್ಕೆ. ನೀವು ಕೂಡ ಈ ಥರ ಮಾಡಿ, ಸಣ್ಣ ಸಣ್ಣ ಹೂಗಳೆಲ್ಲ ಇದ್ದರೆ, ತುಂಬ ಹೂ ಇದ್ದರೆ ಇನ್ನೇನು ಮಾಡೋದು, ಮಾರನೇ ದಿನಕ್ಕೆ ಮತ್ತದು ಎಲ್ಲ ಬಾಡೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ಮಾಡೋದು ಬೆಸ್ಟ್ ಅನಿಸುತ್ತೆ ನನಗೇನ. ಹೂ ಕಟ್ಟೋದು ತುಂಬ ಈಸಿ, ಹೂ ಕಟ್ಟೋದು ಒಂದು ಕಲೆ ರೀ, ಎಲ್ಲರಿಗೂ ಎಲ್ಲದೂ ಬರಲ್ಲ, ಇನ್ನೂ ಕೆಲವರು ಹೂ ಕಟ್ಟೋಕ್ಕೆ ಬರಲ್ಲ. ಒಂದು ವಿಷಯ ಅಂದರೆ ಹೆಂಗೆಂಗೋ ಕಟ್ತಾರೆ, ಅದು ನೋಡ್ರಿ ಒಂದು ಕಟ್ಟಿದ್ರೆ ಹಿಂಗೆ ಕಡೆಯಿಂದ ಎಲ್ಲ ಹೂ ಬಿದ್ದೋಗ್ತಾನೆ ಇರುತ್ತೆ. ಆ ಥರ ಹೂ ಕಟ್ಟು ಹೂ ಮಾರೋರ ಹತ್ರ ನೋಡಿ ಕಲಿಬೇಕು ಮಾತ್ರ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಟ್ತಾರೆ ಹೂವನ್ನ, ಅಷ್ಟು ಚೆನ್ನಾಗಿ ಕಟ್ತಾರೆ. ಇದೆಲ್ಲ ಫಿನಿಶ್ ಆಗಲಿ ನೋಡೋಣ, ತಡೀರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳಿ. ನೋಡಿ ಫ್ರೆಂಡ್, ಇವಾಗ ಹೂ ಎಲ್ಲ ಕಟ್ಟಾಯಿತು, ಒಂದು ಹಾರನೇ ರೆಡಿ ಆಯಿತು. ಅಂದರೆ ದೂರ ದೂರ ಕಟ್ಟಿದ್ದೀನಿ ನಾನು, ಒಂದು ಸ್ವಲ್ಪ ಸುಮ್ಮನೆ ಹೂವು ಯಾಕೆ ಹಾಳಾಗುತ್ತಲ್ಲ ಅಂತ ಹೇಳಿ. ಹೂವಿಂದು ಲೈಫು ಒಂದೇ ದಿನ ಆದರೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಮನುಷ್ಯಂಗೆ ಇಷ್ಟು ವರ್ಷ ಅಂತ ಜೀವನ ಇರುತ್ತೆ, ಆದರೂ ಒಂದು ಲೈಫು ಅಷ್ಟು ಚೆನ್ನಾಗಿರಲ್ಲ, ಖುಷಿಯಾಗಿರಲ್ಲ. ಇದು ಒಂದೇ ದಿನದಾದರೂ ಜೀವನ ಎಷ್ಟು ಚೆನ್ನಾಗಿರುತ್ತೆ, ಹೂವು ಎಷ್ಟು ಖುಷಿಯಾಗಿರುತ್ತೆ ನೋಡಿ. ಹೂ ನೋಡಿದ್ರೆ ಖುಷಿಯಾಗಿ ಒಂದೇ ದಿನ ಅರಳುಬಿಟ್ಟು, ಅಂದರೆ ಲೈಫ್ ತುಂಬ ಕಡಿಮೆ. ಆದರೆ ಅದೇ ಈ ಲೈಫು ಕಡಿಮೆ ಇದೆ, ಅದಕ್ಕೆ ನಾವು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಷ್ಟೇ, ಒಳ್ಳೆ ರೀತಿಲಿ ಚೆನ್ನಾಗಿ ಬಳಸ್ಕೋಬೇಕು, ಇರೋ ಅಷ್ಟು ದಿನ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲರೂ ಅಷ್ಟೇ. ಈಗ ಅದೇ ರೀತಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಇದನ್ನು ಯೂಟ್ಯೂಬ್ ಇದನ್ನೇ ಹಾಕಿರ್ತೀನಿ ವಿಡಿಯೋನ, ಅಲ್ಲಿ ಏನು ಫಾಲೋವರ್ಸ್ ಇದ್ದೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅದೊಂದು ಹೆಲ್ಪ್ ಮಾಡಿ, ಅದೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಅಂತ ಹೇಳ್ತಾ ಈಗ ನೆಕ್ಸ್ಟು ನಾನು ಇದನ್ನು ದೇವರಿಗೆಲ್ಲ ಮುಡಿಸ್ತೀನಿ, ಪೂಜೆ ಮಾಡಬೇಕಿವಾಗ.
ನೋಡಿ ಫ್ರೆಂಡ್, ಇವಾಗ ಹೂ ಎಲ್ಲ ಮುಡ್ಸಾಯಿತು. ನಾನು ಕಟ್ ಮಾಡಿದ್ದನ್ನು ಎಲ್ಲ ಗುಡ್ಡೆ 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 ಥರ ಹಾರ ಮಾಡಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಗುಡ್ಡೆ 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 ಥರ ಮಾಡಿದ್ದೀನಿ, ಮುಡಿಸಿದ್ದೀನಿ. ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗುತ್ತೆ, ಇಷ್ಟ ಆಗಬೇಕು. ಎಲ್ಲರೂ ವಿಡಿಯೋನ ದಯವಿಟ್ಟು ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.